ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹಲವಾರು ಗ್ಯಾರಂಟಿ ಸ್ಕೀಮ್ ಅನ್ನು ಘೋಷಣೆಯನ್ನು ಮಾಡಿದ್ದಾರೆ. ಈ ಗ್ಯಾರಂಟಿ ಸ್ಕೀಮ್ ಅನ್ನು ಅನುಷ್ಠಾನವನ್ನು ಮಾಡುವಂತ ಮನಸ್ಸಿಲ್ಲ. ಗ್ಯಾರಂಟಿ ಸ್ಕೀಮ್ ಅನ್ನು ಪ್ರತಿಯೊಬ್ಬ ಕನ್ನಡಿಗನಿಗೆ ಆಧಾರ ರಹಿತವಾಗಿ ಏನು ಒಂದು ಆದಾಯದ ಮಾನದಂಡನ ಇಲ್ಲದೆ ಪ್ರತಿಯೊಬ್ಬರಿಗೂ 5 ಗ್ಯಾರಂಟಿನ ಕೊಡ್ತೀನಿ ಅಂತ ಹೇಳಿದರು. ಅದನ್ನು ಮನಸ್ಸಿಲ್ಲದ ಮನಸ್ಸಿನಿಂದ ಘೋಷಣೆಯನ್ನು ಮಾಡಿದ್ದಾರೆ. ಇವತ್ತೇನು ಅದನ್ನು ಘೋಷಣೆ ಮಾಡಿ ಅನುಷ್ಠಾನವನ್ನು ಮಾಡಿಬಿಟ್ಟು ಟೈಮನ್ನು ದಿನಾಂಕನ ಘೋಷಣೆ ಮಾಡಿದ್ರು. ದಿನಾಂಕ ಘೋಷಣೆ ಆಗಿದೆ, ಇನ್ನೂ ಪ್ರಾರಂಭ ಆಗಿಲ್ಲ. ಹಾಗಾಗಿ ನಾಡಿನ ಕನ್ನಡಿಗರು ಎಲ್ಲರೂ ಕೇಳ್ತಾ ಇದ್ದಾರೆ, ಎಲ್ಲಿದೆಯಪ್ಪ, ಎಲ್ಲಿದ್ದೀರಾ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಎಲ್ಲಿದೆಯಪ್ಪ ಶಿವಕುಮಾರ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲಿದ್ದೀರಾ ಹೇಳ್ರಪ್ಪ, ಆ ಜಬರ್ದಸ್ತಲ್ಲಿ ಆ ಭಾಷೆಯಲ್ಲಿ ಮಾತಾಡಿದ್ರಿ, ಕ್ಷಣ ಮಾತ್ರದಲ್ಲಿ ಎಲ್ಲ ಗ್ಯಾರಂಟಿನ ಕೊಡ್ತೀವಿ. ಏನು ನಿಮ್ಮ ಜೇಬಿಂದ ಏನು ಕೊಡ್ತಿಲ್ಲ ತಾನೆ, ಕೊಡ್ತಿರೋ ಸರ್ಕಾರ ದುಡ್ಡು. ಆ ಕೊಡೋದಕ್ಕೂ ಯಾಕ್ರಪ್ಪ ಇಷ್ಟು ತಕರಾರು? ಓಟನ್ನು ಕೇಳಿದ್ರಿ, ಓಟನ್ನು ಪಡ್ಕೊಂಡ್ರಿ, ಗ್ಯಾರಂಟಿ ಕೊಡ್ತೀವಿ ಅಂತ ಗ್ಯಾರಂಟಿನ ಘೋಷಣೆ ಮಾಡಿದ್ದೀರಾ. ಕೊಡೋಕ್ಕೇನು ನಿಮ್ಗೆ ಸಮಸ್ಯೆ? ಕೊಡಿ, ಅದನ್ನು ಜನರ ದುಡ್ಡು, ಸರ್ಕಾರ ದುಡ್ಡು,